kota Salta Ibu. ಆ ಕೃಷ್ಣ ಅಮೃತ ಆ ಮೋಡಗಳ ಅಡದಡವಿನ ಎಲ್ಲೆವು ಆ ನಕ್ಷತ್ರಗಳಂತೆ ನಮಗೆ ಎಷ್ಟೇ ಕಷ್ಟ ಕಾಲ್ಪಣ್ಯಗಳು ಎದುರಾದರೂ ಸಹ ನಾವು ನಗುನಗುತ್ತಾ ಜೀವನ ಸಾಗಿಸಬೇಕು ಸೂರ್ಯ ಉದಯಿಸಬೇಕು ಸೂರ್ಯ ಉದಯಿಸಬೇಕಾದ್ರೆ ಜನ್ಮ ಮೂಡಿ ಬರಬೇಕಾದ್ರೆ नम जीवन कष्ट सह ना नगर जीवन सको अल निजवागलु सत्य रि ಆದ್ರೆ ನೀವು ಏನು ಹೇಳ್ತಾ ಇದ್ದೀರಾ ಯಾವುದರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ರೀ ಸಾಗದಾ ಈ ಸಾಗಿ ನಮಗೆ ಎಷ್ಟೇ ಕಷ್ಟ ಬಂದ್ರು ಸಗಿನೇ ಬಗ ದೀಪಾವಳಿಗೆ ನಮ್ಮ ಅಮ್ಮತರ ಮದುವೆ ಮಾಡಿ ಮುಗಿಸಿಬಿಡೋದು ಅಂತ ನಿರ್ಧಾರ ಮಾಡಿದಿನಿ ಅದಕ್ಕೆ ನೀನೇನ ಅಂತೀಯ ಸಾಗದಾ ರೀ ಇದು ನಾನು ಏನು ಹೇಳೋಕೆ ಬಂತು ನಿಮ್ಮ ನಿರ್ಧಾರನೇ ನನ್ನ ನಿರ್ಧಾರ ಕಣ್ರಿ ಹಾ ಹಾಗಂತ ನಮ್ಮ ಅಪ್ಪ ಮನೆ ಹತ್ರ ಒಬ್ಬ ಹುಡುಗ ಇದಾನೆ ರೀ ತುಂಬಾ ಒಳ್ಳೆ ಹುಡುಗ ಅವನ ನೋಡ್ತಾ ಇದ್ದೆ ತುಂಬಾ ಒಳ್ಳೆ ಹುಡುಗ ಅನ್ಸುತ್ತೆ ಅವನೇ ಮದುವೆ ನಿಮಗೆ ಅವನು ಮದುವೆ ಮಾಡ್ಸನ ಅನಿಸ್ತಾ ಇದೆ ಇದಕ್ಕೆ ನೀವೇನ್ರಿ ಹೇಳ್ತೀರಾ ಅಷ್ಟು ಮಾಡಿ ಅತ್ತಿಗೆ ನಮ್ಮ ತಲೆಯ ಮೇಲೆ ಇರೋ ಭಾರ ಕೆಳಗಿಳಿಕಿದಂಗ ಆಗುತ್ತೆ ತಂಗಮ್ಮ ಯಾತಮ್ಮ ಯಾತಮ್ಮ ತಂಗಿ ಕಣ್ಣಲ್ಲಿ ಕಣ್ಣೀರು ಅಣ್ಣ ಚಿಕ್ಕ ವಯಸ್ಸಿಂದ ನನ್ನ ಸಾಕಿದ್ಯಾ ಪ್ರೀತಿಯಿಂದ ನೋಡ್ಕೊಂಡಿದ್ಯಾ ನಾನು ಏನೇನು ಕೇಳ್ತಿದೋ ಎಲ್ಲಾನು ಕೊಡ್ಸಿದ್ಯಾ ಅವಾಗ ನಾನು ನಿನಗೆ ಭಾರ ಆಗಲಿಲ್ಲ ಆದ್ರೆ ಈಗ ಇದ್ದಕ್ಕಿದ್ದಾಗೆ ನಿನಗೆ ಭಾರ ಆಗ್ಬಿಟ್ಟಿದೀಯ ಅದಕ್ಕೆ ನಾನು ಮದುವೆ ಮಾಡಿ ಓಡಿಸಬೇಕು ಅನ್ಕೊಂಡಿದೀಯ ಬಳ್ಳಿಗೆ ಕಾಯಿ ಭಾಗವೇ ತಂಗಿ ಬಳ್ಳಿಗೆ ಕಾಯಿ ಭಾಗವೇ ತಂಗಿ ಇಲ್ಲಮ್ಮ ನೀನೆಂದಿಗೂ ನಮಗೆ ಭಾಗ ಆಗಲ್ಲಮ್ಮ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಮನೆಯಲ್ಲಿದ್ರೆ ಈ ಸಮಾಜ ಕೆಟ್ಟ ದೃಷ್ಟಿಯಲ್ಲಿ ಕಾಣುತ್ತಮ್ಮ ಆ ದೃಷ್ಟಿ ನಮ್ಮ ಮನೆ ಮೇಲೆ ಬೀಳಬೇಕು ಅಂತ ಮನೋಭಾವನೆಯಿಂದ ಕೃಷ್ಣ ಆ ಹೇಳಿದ್ದು ಹೌದಮ್ಮ ನೋಡಮ್ಮ ವಯಸ್ಸಿಗೆ ಬಂದ ಮೇಲೆ ಹೆಣ್ಮಕ್ಳನ್ನ ಮನೆಯಲ್ಲಿ ಇರಿಸ್ಕೊಳ್ದೆ ಅವ್ರನ್ನ ಮದ್ವೆ ಮಾಡ್ಕೊಟ್ರೆ ನಮ್ಮ ಆ ಹೆಣ್ಣಿಗೂ ಕೂಡ ಒಂದು ಬೆಲೆ ಸಿಗೋದು ಅದನ್ನ ಬಿಟ್ಟು ವಯಸ್ಸಿಗೆ ಬಂದ ಹೆಣ್ಮಕ್ಳನ್ನ ಮನೆಯಲ್ಲೇ ಕೂರಿಸ್ಕೊಂಡ್ರೆ ಈ ಸಮಾಜದ ಜನ ಎಲ್ಲ ಆಡ್ಕೊಂಡು ನಗ್ತಾರಮ್ಮ ಕೃಷ್ಣ ನಮ್ಮ ಅಮೃತಳಿಗೆ ಮದ್ವೆ ಅನ್ನೋದೊಂದು ಆಗ್ಬಿಟ್ರೆ ನಾನಂತೂ ಅವರ ಮನೆಗೆ ಹೋಗಿ ಸೇರ್ಕೊಂಡು ರುಚಿ ರುಚಿಯಾದ ಅಡಿಗೆ ಮಾಡಿಸ್ಕೊಂಡು ಸೊಸೆನೋ ಇಲ್ಲ ಅಳಿಯನೋ ಹುಟ್ಟಿದ್ರೆ ಆರಾಮಾಗಿ ಜೋಗಳಾಡ್ಕೊಂಡು ಕಾಲ ಕಳೆದ್ಬಿಡ್ತೀನಿ ನೋಡಿದ್ಯಾ ಅಮೃತ ನಿಮ್ಮ ಅಣ್ಣನಿಗೆ ನಿಮ್ಮಲ್ಲಿ ಎಷ್ಟೊಂದು ಪ್ರೀತಿ ಆಕಾಂಕ್ಷೆಗಳಿದೆ ಅಂತ ನೋಡು ಒಂದು ಹೆಣ್ಣಾದವಳು ಅವಳು ವಯಸ್ಸಿಗೆ ಬಂದ್ಮೇಲೆ ಗಂಡನ ಮನೆಗೆ ಹೋಗ್ತಾಳೆ ಅಲ್ಲಿ ಹೋದ ನಂತರ ಅವಳು ಅಲ್ಲಿ ಸಂಸಾರದಲ್ಲಿ ಏನೇನ್ ಸಾಗಿಸ್ಬೇಕು ಅದನ್ನೆಲ್ಲ ಸಾಧಿಸಿ ಒಂದು ಮಗು ಎತ್ಕೊಡು ಅಂತ ನಿಮ್ಮ ಅಣ್ಣ ಕೇಳ್ತಾ ಇದ್ದಾನಲ್ಲ ಇದೇಮ್ಮ ಒಂದು ಹೆಣ್ಣಿಗೆ ಬೇಕಾಗಿರೋದು ನೋಡು ಇಷ್ಟೆಲ್ಲ ನಿನ್ನ ಈ ಮನೆಯಿಂದ ಕಷ್ಟಪಟ್ಟು ಕಳಿಸಿಲ್ಲಮ್ಮ ಎಲ್ಲರೂ ಕೂಡ ಇಷ್ಟಪಟ್ಟು ಕಳಿಸ್ತಾ ಇದ್ದಾರೆ ಅದು ಸಿಗುವ ಒಂದು ಹೆಣ್ಮಗೆ ಸೌಭಾಗ್ಯ ಅಂತ ಹೇಳ್ಬೋದಪ್ಪ ಅಕ್ಕಿ ಅಕ್ಕಿ ಈ ನನ್ನ ಅಣ್ಣಂದಿರ ಆಸೆ ನಿಮ್ಮ ಆಸೆ ಯಾವತ್ತೂ ನಾನು ಉಸಿ ಮಾಡೋದಿಲ್ಲ ನೋಡಿ ನಾನು ಹುಟ್ಟಿದ ಮನೆಗೂ ನೆಟ್ಟಿದ ಮನೆಗೂ ಕೀರ್ತಿ ತಂದೆ ತರ್ತೀನಿ ಅಣ್ಣ ಈ ನಿನ್ ತಂಗಿ ಕೂಗು ಯಾವುದೇ ಆಪತ್ತಿನಲ್ಲಿದ್ರು ನಾನು ಅಣ್ಣ ಅಂತ ಕರೆದಿದ ತಕ್ಷಣ ನಿನ್ನ ಕಿವಿಗೆ ಬೀಳುತ್ತೆ ಅನ್ನೋ ನಂಬಿಕೆ ನನಗಿದ್ದೇ ಇದೆ ಅಣ್ಣ ಯಾವ ಆಪತ್ತಿನಲ್ಲಿದ್ರು ನನ್ನ ಅಣ್ಣಂದಿರ್ ಬಂದು ನನ್ನ ಕಾಪಾಡೇ ಕಾಪಾಡ್ತಾರೆ ಅನ್ನೋ ನಂಬಿಕೆ ಇದೆ ಅಣ್ಣ हलो कृष्ण हव आर यू हे गगन ऐन इंस्पेक्टर वेश नाटक कंपनी कदियो ग्रामूर्ग
ಬರ್ತಾನೆ ಏಕೆ ಸರ್ ನಿಮ್ಮ ತಂಗಿ ಅಮೃತ ಅವರು ಯಾರು ಸರ್ ಇವಳೇ ನನ್ನ ತಂಗಿ ಅಮೃತ ಯಾಕೆ ಸರ್ ಯಾಕೆ ಕೇಳ್ತಿದ್ರ ಕಾರಣ ಏನು ಕಾರಣ ಅವಳು ಹೇಳ್ತೀನಿ ಮೊದಲು ನಿಮ್ಮ ತಂಗಿ ಅಮೃತಳನ್ನ ಅರೆಸ್ಟ್ ಮಾಡ್ತೇನೆ ಇನ್ಸ್ಪೆಕ್ಟರ್ ಏನ್ ಹೇಳ್ತಿದ್ರ ನನ್ನ ತಂಗಿ ಯಾವ ತಪ್ಪಿದೆ ಅಂತ ಅರೆಸ್ಟ್ ಮಾಡ್ತೀರ ನೋಡಿ ಯಾರು ವಾರಂಟಿ ಇಲ್ಲದೆ ನಂದು ಇವಳ ಹೀನಿಕೆ ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ದೀರ ಅಂತ ನನಗೆ ಗೊತ್ತಾಗ್ತಿಲ್ಲ ಕಾರಣ ಇಲ್ಲದೆ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರ ಅಂತ ಕೇಳಬಹುದಾ ಇನ್ಸ್ಪೆಕ್ಟರ್ ಗಗನ ನನ್ನ ಸ್ನೇಹಿತನಾಗಿ ನನಗೂ ಕೂಡ ಯಾವುದೇ ವಿಚಾರವನ್ನು ತಿಳಿಸದೆ ಈ ರೀತಿ ಮಾಡ್ತಿದ್ದೇನ ಇದು ತಪ್ಪಲ್ವೇನೋ ನನ್ನ ಕಾನೂನಲ್ಲಿ ತಪ್ಪು ನೆಪ್ಪು ಒಂದು ವಿಚಾರನೇ ಇಲ್ಲ ಈ ವಿಚಾರದಲ್ಲಿ ಯಾರು ಅಡ್ಡಿಪಡಿಸೋದು ನೋಡಿದ್ರೆ ಇಲ್ಲಿ ನಡೆಯೋ ಕಥೆನೇ ಬೇರೆ ಇನ್ಸ್ಪೆಕ್ಟರ್ ನನ್ನ ಪೋರವರನ್ನು ಸೇನೆ ನನ್ನ ತಂಗಿರನ್ನು ನೋಡಿ ಕಟ್ ಮಾಡಿದ್ರು ಕೂಡ ಬಿಡೋದಿಲ್ಲ ಹೌದು ನಾವು ಬಿಡಲ್ಲ ನಾವು ಕೂಡ ಬಿಡಲ್ಲ ಬಿಡಲ್ವಾ ನಾನು ಮೂರು ಎಣಿಸ್ತೇನೆ ಆಚರಣೆ ದೂರ ಸರಿದ್ರೆ ಸರಿ ಇಲ್ಲ ಅಂದ್ರೆ ನಿಮ್ಗಳನ್ನ ಎಳೆದಾಕಿ ಅವರನ್ನ ಅರೆಸ್ಟ್ ಮಾಡ್ತೇನೆ ಅದು ಖಂಡಿತವಾಗ್ಲೂ ಸಾಧ್ಯವಿಲ್ಲ ಒಂದು ಎರಡು ಅರೆಸ್ಟ್ ಮಾಡ್ತೇನೆ ನಿಮ್ಮನ್ನಲ್ಲ ನಿಮ್ಮೆಲ್ಲರ ಪ್ರೀತಿನ ನಾವೆಲ್ಲರ ಕ್ಷಣ ಮಾತ್ರದಲ್ಲಿ ಬೆಂಡಿ ಬಿಡೋ ರೀತಿ ಮಾಡ್ಬಿಟ್ಟೇನೋ ಕೃಷ್ಣ ಯಾವುದ ವಿಚಾರನ ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸ ನನಗಿಲ್ಲ ನೇರವಾಗಿ ವಿಚಾರಕ್ಕೆ ಬರ್ತೇನೆ ಆವತ್ತು ನಿನ್ನ ಹತ್ತಿರದಿದ್ದ ನಿನ್ನ ತಂಗಿ ಅವರುಗಳ ಫೋಟೋ ನೋಡಿ ನಮ್ಮ ಸ್ನೇಹ ಯಾಕೆ ಮನ ನಮ್ಮ ಸ್ನೇಹಕ್ಕೆ ಸಂಬಂಧ ಆಗುವಂತ ಮನಗೊಂಡು ಆವಾಗಲೇ ಡಿಸೈಡ್ ಮಾಡಿದೆ ಅವಳನ್ನ ನನ್ನ ಬಾಳ ಸಂಗತಿಯನ್ನ ಮಾಡ್ಕೋಬೇಕಂತ ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ತಿಳಿಸಿದ್ರೆ ಒಳ್ಳೇದು ಯಾಕಂದ್ರೆ ಮನಸ್ಸಿನಲ್ಲಿ ಕಲ್ಮ ಸೇರ್ಬಾರ್ದಂತ ಹೇಳಿದೆ ನೋಡಪ್ಪ ನಿಮ್ಮಂತ ಮನಸ್ ನಿಮ್ಮಂತ ಶ್ರೀಮಂತ ಮನತನ ಹುಡುಗ ನಮ್ಮಂತ ಬಡವ ಹುಡುಗಿನ ಮದುವೆ ಆಗ್ತೀನಿ ನಮ್ಮೆಲ್ಲರಿಗೂ ಸಂತೋಷನೇ ಆದ್ರೆ ನಿಮ್ಮ ಅಂತಸ್ತಿಗೆ ತಕ್ಕ ಹಾಗೆ ವರದಕ್ಷಿಣೆ ಹೋಮೋಪಚಾರ ಕೊಟ್ಟು ಮದುವೆ ಮಾಡುವ ಶಕ್ತಿ ನಮ್ಮಲ್ಲಿಲ್ಲ ಹೀರೋ ಎರಡು ಎಕರೆ ಭೋಗ್ಯ ಮಾಡಿ ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಮದುವೆ ಮಾಡ್ಕೊಡ್ತೀವಿ ಇದಕ್ಕೆ ನೀನೇನಂತೀಯಪ್ಪ ನೋಡಿ ನಾನು ಯಾವತ್ತು ವರೋಪಚಾರಕ್ಕೆ ಆಸೆ ಪಟ್ಟವನಲ್ಲ ನನ್ನ ತಂದೆ ಹಣದಾಹದ ಪಿಶಾಚಿ ಅವ್ರು ಎಷ್ಟು ವರದಕ್ಷಿಣೆ ಕೇಳಿದ್ರು ನೀವೇನ್ ಹೆದರ್ಬೇಡಿ ಅಲ್ಲಿ ಆಸ್ತಿನ ತಂಗಿ ಬಿಟ್ಕೊಡ್ತೀವಿ ಅಂತ ಸುಳ್ಳು ಹೇಳ್ಬೇಡಿ ಮುಂದಿನ ದಾರಿ ನಾನ್ ನೋಡ್ಕೊತೀನಿ ನೀವೇನು ಚಿಂತೆ ಮಾಡ್ಬೇಡಿ ನಿನ್ ಇಚ್ಛೆ ಅಂತೆ ಆಗ್ಲಪ್ಪ ಮುಂದೆ ನಮ್ಮ ಬಯದಾರದ ಬಗ್ಗೆ ಹೇಳಿಸಿ ಮಾತಾಡ್ಬಾರ್ದಲ್ಲ ಅದೇಪ್ಪ ನನ್ನ ಕೇಳ್ಕೊತಾ ಇರೋದು ಆತ ತಪ್ಪು ನೀವೇನ್ ಮಾಡಿದ್ದೀರಿ ನೀವೇನೇ ಮಾಡಿದ್ರು ನಿಮ್ಮ ತಂಗಿ ಅಮೃತಳಿಗೋಸ್ಕರ ಅಲ್ವೇ ಈಗಿನ ಕಾಲದಲ್ಲಿ ಅಣ್ಣ ತಮ್ಮದಿರು ಆಸ್ತಿಗಾಗಿ ಹೊಡೆದಾಡಿ ಕೋರ್ಟ್ ಕಚೇರಿ ಅಂತ ಅಲಿತಾರೆ ನಿಮ್ಮ ಈ ಕುಟುಂಬ ನೋಡಿ ಈ ಜನ ಕಲಿಬೇಕಾದ್ರು ಸಾಕಷ್ಟು ಇದೆ ನನಗೆ ಇನ್ನೊಂದು ಟೈಮ್ ಆಯ್ತು ಈ ಕಾರ್ಯ ಇನ್ನೊಂದು ಅರ್ಧ ಮುಗಿಬೇಕು ಹೋಗ್ಬರ್ತೀನಿ ಇನ್ಸ್ಪೆಕ್ಟರ್ ನೋಡು ಒಂದ್ ಸ್ವಲ್ಪ ಹೊತ್ತಿರಪ್ಪ ನಾನು ಈಗಾಗ್ಲೇ ಕಾಫಿ ತಗೊಂಬರ್ತೀನಿ ಕಾಫಿ ಕುಡ್ಕೊಂಡು ಹೊರಟು ಬಿಡುವಂತೆ ಏನ್ ಮುಖ ನೋಡ್ತಿದ್ರಪ್ಪ ನಿನಗೆ ಏನಾದ್ರೂ ಕಾಫಿ ಟೀ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀನ್ ಕಾಫಿ ಟೀ ಕುಡಿಯಲ್ಲ ಅಂತ ಹೇಳಿದ್ರೆ ಅಲ್ಲಿ ಸ್ವೀಟ್ ಇದೆಪ್ಪ ಆ ಸ್ವೀಟ್ನೇ ತಿನ್ನು ಸರಿಯಪ್ಪ ನೋಡಿ ನಾನು ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ತೀನಿ ಬನ್ನಿ ಎಲ್ಲರೂ ಕೂಡಿ ಒಟ್ಟಿಗೆ ಸೇರಿ ಊಟ ಮಾಡೋಣ